ಮನೋವಿಹಾರಿಣಿ ನಿಮ್ಹ್ಯಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಭರತ್. ತಲೆನೋವು ಭಾಗ ಎರಡು, ಮೈಗ್ರೇನ್ ತಲೆನೋವು. ಮೈಗ್ರೇನ್ ತಲೆನೋವು ಎಂದ್ರೇನು? ತಲೆನೋವು ಆಗಾಗ ಬಂದ್ರೆ, ಬಂದ್ರೂ ಮಧ್ಯಮ ಪ್ರಮಾಣ ಅಥವಾ ತೀವ್ರವಾದ ತಲೆನೋವು ಇದ್ರೆ, ತಲೆನಲ್ಲಿ ಪಟಪಟ ಅಂತ ಸತತವಾಗಿ ಮಿಡಿತಾ ಇದ್ರೆ, ಅದು ತಲೆ ಒಂದು ಭಾಗದಲ್ಲಿ ಮಾತ್ರ ತಲೆನೋವು ಇದ್ರೆ, ತಲೆನೋವು ಜೊತೆ ತಲೆ ಸುತ್ತು ಮತ್ತು ವಾಂತಿ ಆದ್ರೆ, ಇವೆಲ್ಲ ಮೈಗ್ರೇನ್ ತಲೆನೋವಿನ ಲಕ್ಷಣಗಳು. ಇದು ಸಾಧಾರಣವಾಗಿ 4 ರಿಂದ 72 ಗಂಟೆಗಳವರೆಗೂ ಇರಬಹುದು. ಮೈಗ್ರೇನ್ಗೂ ಬೇರೆ ತಲೆನೋವುಗೂ ಏನ್ ವ್ಯತ್ಯಾಸ ಅಂದ್ರೆ, ಮೈಗ್ರೇನ್ ತಲೆನೋವು ಎಪಿಸೋಡಿಕ್ ಅಂದ್ರೆ ಆಗಾಗ ಬರುವಂತಹದ್ದು. ಮತ್ತೆ ಬೇರೆ ಲಕ್ಷಣಗಳು ಏನು ಅಂದ್ರೆ, ಬೆಳಕು, ಅದರಲ್ಲೂ ಬ್ರೈಟ್ ಅಥವಾ ಪ್ರಕಾಶಮಾನವಾದ ಬೆಳಕು ನೋಡಕ್ ಕಷ್ಟ ಆಗತ್ತೆ. ಹಾಗೆಯೇ ಶಬ್ದಗಳು ಕಿವಿಗೆ ಬಿದ್ರೆ ಕಷ್ಟ ಅನ್ಸತ್ತೆ. ಅಲ್ಲದೆ ಈ ತಲೆನೋವಿಂದ ಮನುಷ್ಯನ ಸಾಮಾನ್ಯ ಕೆಲಸ ಮಾಡದೇ ಇರೋ ರೀತಿಯಲ್ಲಿ ನಿಷ್ಕ್ರಿಯಗೊಳಿಸುವಂತ ಸ್ಥಿತಿ ಆಗತ್ತೆ. ಇವೆಲ್ಲ ಬೇರೆ ತಲೆನೋವುಗಿಂತ ಭಿನ್ನ. ಮೈಗ್ರೇನ್ ತಲೆನೋವಿಂದ ಮೆದುಳಿನ ಕಾರ್ಯಕ್ಕೆ ಅಡ್ಡಿಯಾಗತ್ತೆ. ಇದರಿಂದ ವ್ಯಕ್ತಿ ತಾನು ಮಾಡೋ ದೈನಂದಿನ ಕೆಲಸಕ್ಕೆ ಕಷ್ಟ ಆಗತ್ತೆ. ಯಾವುದೇ ವೃತ್ತಿ ಇರಲಿ, ಆ ವೃತ್ತಿ ನಿಭಾಯಿಸಕ್ಕೆ ವ್ಯಕ್ತಿಗೆ ಕಷ್ಟ ಆಗತ್ತೆ. ಏಕಾಗ್ರತೆಗೆ ತೊಂದರೆ ಆಗತ್ತೆ. ಮೈಗ್ರೇನ್ ತಲೆನೋವು ಗಂಡಸರಿಗೆ ಹೋಲಿಸಿದ್ರೆ ಹೆಂಗಸರಲ್ಲೇ ಹೆಚ್ಚು. ಹಂಗನ್ ಮಾತ್ರಕ್ಕೆ ಗಂಡಸರಿಗೆ ಬರೋದೇ ಇಲ್ಲ ಅನ್ಕೋಬೇಡಿ, ಗಂಡಸರಿಗೂ ಬರುತ್ತೆ. ಇದು ಸಾಧಾರಣವಾಗಿ 18-44 ವಯಸ್ಸಿನ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತಲೆನೋವು ಅನುವಂಶಿಕ ಅಥವಾ ಹೆರಿಡಿಟರಿ ಅಥವಾ ಪರಿಸರದ ಕಾರಣಗಳಿಂದ ಆಗ್ಬೋದು. ಒಂದೇ ಕುಟುಂಬದಲ್ಲಿ ಸೇರಿದಂತಹ ವ್ಯಕ್ತಿಗಳಿಗೆ ಬರೋದು ಸಾಮಾನ್ಯ. ಹಾಗಾಗಿ ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದೆಯೇ ಅಂತ ವಿಚಾರಿಸ್ತಾರೆ. ಕೆಲವೊಮ್ಮೆ ಕುಟುಂಬದಲ್ಲಿ ಬೇರೆ ಯಾರಿಗೂ ಇಲ್ಲದೇನೆ ಒಬ್ಬ ವ್ಯಕ್ತಿಗೆ ಕೂಡ ಈ ತಲೆನೋವು ಬರಬಹುದು. ಮೈಗ್ರೇನ್ ತಲೆನೋವು ವಾಸಿಯಾಗತ್ತಾ ಅಂತ ಕೇಳ್ತಾ ಇದ್ದೀರಾ? ವೈದ್ಯರು ಹೇಳೋ ಪ್ರಕಾರ ಮೈಗ್ರೇನ್ ತಲೆನೋವನ್ನು ವಾಸಿ ಮಾಡಬಹುದು ಅಂತ ಹೇಳೋದಕ್ಕಿಂತ ಚಿಕಿತ್ಸೆ ಕೊಟ್ಟು ಆರೈಕೆ ಮಾಡಬಹುದು ಅಂತ ಧೈರ್ಯವಾಗಿ ಹೇಳ್ಬೋದು. ಒಂದು ಸಮಾಧಾನದ ವಿಷಯ ಏನು ಅಂತಂದ್ರೆ, ವಯಸ್ಸಾಗ್ತಾ ಇದ್ದಂಗೆನೆ ಈ ಮೈಗ್ರೇನ್ನ ತೀವ್ರತೆ ಮತ್ತು ಪುನರಾವರ್ತನೆ ಕಡಿಮೆ ಆಗತ್ತೆ.